ದೇಶದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಕಣ ರಂಗೇರಿದ್ದು, ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಿಂದ ಬರದ ಪ್ರಚಾರ ಮಾಡುತ್ತಿದ್ದು, ಇದರ ಅನ್ವಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಗೌರಿಶಂಕರ್ ಅವರು 16 ಪಂಚಾಯಿತಿ ಬೂತ್ ಮಟ್ಟದ ಕಾರ್ಯಕ್ರಮವನ್ನು ಮುಗಿಸಿ 17ನೇ ಪಂಚಾಯಿತಿಯಾದ ಹೆಬ್ಬೂರು ಹೋಬಳಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, 15 ಬಾರಿ ಬಜೆಟ್ ಮಂಡನೆ ಮಾಡಿರುವ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡುವುದು ಬಿಡು, ನೀನು ಡಿಕೆ ಶಿವಕುಮಾರ್ ಅವರ ಕೂದಲಿಗೂ ಸಹ ಸಮನಿಲ್ಲ. ನೀನೇ ಹೇಳಿದ ಹಾಗೆ ಈ ಚುನಾವಣೆ ಗೌರಿಶಂಕರ್ ಹಾಗೂ ಸುರೇಶ್ ಗೌಡ ಚುನಾವಣೆ ಎಂದು ಭಾಷಣ ಮಾಡಿದ್ದಿ. ನಿನ್ನ ಪಂಥ ಆಹ್ವಾನವನ್ನು ನಾನು ಸ್ವೀಕರಿಸಿದ್ದೇನೆ. ಗ್ರಾಮಾಂತರದಿಂದ ಕನಿಷ್ಠ 10,000 ಮತಗಳನ್ನಾದರೂ ಲೀಡ್ ಕೊಡುವ ಮುಖಾಂತರ ನನ್ನ ಸೋಲಿಲ್ಲ, ಕಹಿ ನೆನಪು ತೋರಿಸುತ್ತೇನೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಹೆಬ್ಬೂರು ಮುಖಂಡರಾದ ರಾಘು ಅವರು, ಹೆಬ್ಬೂರು ಹೋಬಳಿ ಗಂಟು ಮೆಟ್ಟಿದ ಹೋಬಳಿಯಾಗಿದ್ದು, ಇದು ಮುದ್ದ ಹನುಮಗೌಡರ ತವರು ಹೋಬಳಿಯಾಗಿದ್ದು ಹಾಗೂ ಕನಿಷ್ಠ 2,000 ಮತಗಳ ಲೀಡನ್ನು ಕೊಟ್ಟು ಅವರ ಗೆಲುವಿಗೆ ನಾಂದಿ ಹಾಡೋಣ ಎಂದು ತಿಳಿಸಿದರು. ಪ್ರತಿಯೊಬ್ಬರು ಕೂಡ 60-70% ಇವತ್ತು ಏನು ಕಾಂಗ್ರೆಸ್ ಗ್ಯಾರಂಟಿ ತಗೊಂಡ್ಬಿಡ್ತಾರೆ. ಇವೆಲ್ಲ ಉಪಯೋಗಿಸ್ಕೊಂಡು ಬಿಟ್ಬಿಡಿ ಬಿಜೆಪಿ ಒಂದ್ ಕಡೆ ಬಿಟ್ಬಿಡಿ ದಯ ಮಾಡಿ. ನಾನು ಮೊನ್ನೆ ನೋಡಿದೆ, ನಮ್ ಯಾವ್ದು ವಿಡಿಯೋದಲ್ಲಿ ನೋಡ್ತೀನಿ, ಸುರೇಶ್ ಗೌಡರು ಒಂದ್ ಮಾತು ಹೇಳ್ತಿದ್ರು, ದೇವೇಗೌಡ್ರ ನಾವೆಲ್ಲ ಕೂಡ ಯುವಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ, ದಯ ಮಾಡಿ ಇವತ್ತು. ಯಾಕೆಂದ್ರೆ ಶಂಕರಣ್ಣವರನ್ನೇ ನೋಡಿ, ಕಾಂಗ್ರೆಸ್ 5 ಗ್ಯಾರಂಟಿ ಕೊಡುತ್ತೆ ಅಭಿವೃದ್ಧಿ ಕೆಲಸವನ್ನ ನೋಡಿ, ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಸಲ ಕೃತಿಯ ಮತವನ್ನ ಹಾಕ್ಬೇಕು ಅಂತೇಳಿ ನಾನು ಕಳಕಿಂದ ಪ್ರಾರ್ಥನೆ ಮಾಡ್ತೀನಿ. ನಾವು ಯೋಚನೆ ಮಾಡ್ಬೇಕಾಗ್ತದೆ, ಸಿದ್ದರಾಮಯ್ಯ ಬರ್ಲಿಲ್ಲ, ಶಂಕರಣ್ಣ ಬರ್ಲಿ ಅಂತ ಯಾರು ಯೋಚನೆ ಮಾಡಬೇಡಿ. ನೀವೇ ಧರ್ಮಗೌಡರು, ನೀವೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು. ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಇಟ್ಟಾಗುವಂತ ಕೆಲಸ ತುಮಕೂರು ಗ್ರಾಮಾಂತರಲ್ಲಾಗಿರೋದು ಇವತ್ತು ಕಾಂಗ್ರೆಸ್ ಒಂದು ಶಕ್ತಿ. ಆ ಪ್ರೀತಿಯ ಬಾಂಧವ್ಯ ವಿಶ್ವಾಸ ಅದು ಇಟ್ಕೊಂಡಿದ್ದೀನಿ. ಸೊ ಇವತ್ತು ಈಗ ಇರೋದು ಬದ್ದನ್ನೇಗೌಡ್ರನ್ನ ಅತಿ ಹೆಚ್ಚು ಮತಗಳ ಅಂತದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಸ್ ಕಳಿಸ್ಬೇಕು ಅನ್ನೋದು ನಮ್ಮ ಗುರಿ ಅಂತ ಹೇಳಿ ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡ ಮೇಲೆ ಮಾತಾಡ್ತೀನಿ ಅಂತ. ವಿಶೇಷವಾಗಿ ಹೆಬ್ಬೂರು ಗ್ರಾಮ ಪಂಚಾಯತಿಯ ಮನೆ ಮಗ ನಿಮ್ಮ ಪಂಚಾಯತಿನವ್ರು, ನಿಮ್ಮ ಒಂದೇ ಪಂಚಾಯತಿಯಲ್ಲಿ ಹೆಬ್ಬೂರು ಗ್ರಾಮ ಪಂಚಾಯತಿ ಒಂದು ಅವಾಗ ನಾವು ಚುನಾವಣೆ ಮತ್ತು ಸಾರ್ಥಕ ಆಗ್ತದೆ ಬಿಟ್ರೆ ವಿನ ಇಲ್ಲ. ಒಂದ್ ಕಡೆ ಈಗ ನಮ್ಗೆ ಎಲ್ಲಾರು ಸ್ವತಂತ್ರ ಪೂರ್ವದಲ್ಲಿ ನಮ್ಗೆ ಸ್ವತಂತ್ರ ಕೊಟ್ಟಾಗ ಆಮೇಲೆ ರಾಜಣ್ಣ ಅವ್ರು ಏನು ಸ್ಮೃತಿ ಏನು ಗೊತ್ತಿರ್ಲಿಲ್ಲ ಇದು. ಸೊ ಸುರೇಶ್ ಗೌಡ ಎಬ್ರೋಲಿ ಬಂದು ಕ್ಯಾಮ್ರಾ ನೋಡ್ತಾ ಇದ್ದೆ ಅವ್ನ ಮನೆಯಲ್ಲಿ ಆಸೆಸಿ ಕಳ್ಸು ಆಸೆ ಕಳ್ಸು ಅನ್ನೋ ಮಟ್ಟಕ್ಕೆ ಇವತ್ತು ನಿಮ್ಮನ್ನ ಇಟ್ಟರೆ ನಾನು ಇವ್ರು ಕೊನೆ ಆಯ್ತು. ಇವರೆಲ್ಲ ಒಂದ್ ಕಡೆ ಮೇಲ್ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಇವತ್ತು ಕೋಟೆ ಸುತ್ತಾ ಇದೀವಿ ನಾನು ಹಣವರ ಹೆಂಗಣ. ನಾನು ಇವತ್ತು ಹೋಗಿ ರಾಜಿ ಮಾಡ್ಕೊಂಡು ಅಂತ ಹೋಗೋ ಜೊತೆ ನಾನು ಇವತ್ತು ಚುನಾವಣೆ ಮಾಡಕ್ಕಾಗ್ತದ 14 ಆಯ್ತು ಕೋರ್ಟ್ ಕೇಸ ಇವತ್ತು ಸುತ್ತಾ ಇನ್ ಕಾಣ ತುಂಬಾ ಬಂದ ಹೇಳೋದು ಈಗ ಜಸ್ಟ್ ಮನೆಗೆ ಬಂದಾಗ ಆ ಮಟ್ಟಿಗೆ ಜಿದ್ದಾಜಿದ್ದಿ ರಾಜಕಾರಣ ಮಾಡ್ಕೊಂಡ್ ಬಂದಿದ್ವಿ ನಾವು. ಒಂದು ನೋಟ್ಗೂ ನಮ್ಮ ಕಾರ್ಯಕರ್ತರು ಹೊಡೆದಾರ ಊರಲ್ಲಿ ಇವತ್ತು ಹೋಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿ ಇವತ್ತು ಹೋಗಿ ನೀವು ಅವ್ರ ಜೊತೆ ಕೈ ಜೋಡಿಸಿ ರಾಜಕಾರಣ ಮಾಡೋದು ಆಗತ್ತಾ? ಸಾಧ್ಯ ಆಗತ್ತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಸಾಧ್ಯ ಇಲ್ಲ.